ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಸೇರಿದ ಕರೇಗೌರಿ ಆಶ್ರಯ ಕಾಲೋನಿಗೆ ಹೋಗುವ ರಸ್ತೆಗೆ ಸಂಬಂಧಿಸಿದಂತೆ ಗುರುವಾರ ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ನಡುವೆ ಕೆಲ ಸಮಯ ವಾಗ್ವಾದ ನಡೆದ ಘಟನೆ ನಡೆಯಿತು. ಕಾಲೋನಿಯಲ್ಲಿ ನೂರಾರು ಮನೆಗಳು ಇದ್ದು ಸಾವಿರಾರು ಜನರು ವಾಸಿಸುತ್ತಿದ್ದಾರೆ. ಇಲ್ಲಿಯವರೆಗೆ ಮುಸ್ಲಿಂ ಸಮಾಜದ ಸಮಾಧಿಗೆ ಹೊಂದಿಕೊಂಡಂತಿರುವ ಜಾಗೆ ಮೂಲಕ ನಿವಾಸಿಗಳು ಓಡಾಡುತ್ತಿದ್ದರು. ಆದರೆ ಗುರುವಾರ ಚರಂಡಿಗೆ ಸಿಮೆಂಟ್ ಪೈಪ್ ಹಾಕಿ ಅಧಿಕೃತ ರಸ್ತೆ ಮಾಡಲು ಮುಂದಾಗಿದ್ದರು ಎಂದು ಸಾಹಿಬ್ ಜಾನ್ ಹವಾಲ್ದಾರ್, ಮುಖ್ತಾರ್ ಅಹಮದ್ ಶಿರಟ್ಟಿ, ಜಾಕಿರ್ ಹುಸೇನ್ ಹವಾಲ್ದಾರ್ ಎಂಬುವರು ಆರೋಪಿಸಿದ್ದರು. ಆದರೆ ಈ ಸಂದರ್ಭದಲ್ಲಿ ದುಂಡೇಶ್ ಕೊಟಗಿ, ಶಿವಣ್ಣ ಕಟಗಿ ಮಾತನಾಡಿ, ಕಾಲೋನಿಯಲ್ಲಿ ಹಿಂದೂಗಳು ಸೇರಿದಂತೆ ಎಲ್ಲ ಜಾತಿಯ ಜನರು ವಾಸಿಸುತ್ತಿದ್ದಾರೆ. ಅವರಿಗೆ ಓಡಾಡಲು ರಸ್ತೆ ಅಗತ್ಯವಿದೆ. ಪುರಸಭೆಯವರು ಸರ್ವೆ ಮಾಡಿ ರಸ್ತೆ ಗುರುತಿಸಿಕೊಡಬೇಕೆಂದು ಹೇಳಿದರು. ಸರಿಯಾದ ಸಮಯಕ್ಕೆ ಸಿಬ್ಬಂದಿಯವರಿಂದಯೇ ಆಗಮಿಸಿದ ಸಿಪಿಐ ವಿಕಾಸ್ ಲಮಾಣಿಯವರು ಎರಡೂ ಗುಂಪಿನವರನ್ನ ಸಮಾಧಾನಪಡಿಸಿ ಚರ್ಚೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಹೇಳಿದರು.